ಮಲ್ಲಿಗೆಮಾಡು ಚಾನಲ್ಗೆ ಸ್ವಾಗತ. ಇವತ್ತು ಹೊಸದೊಂದು ರೆಸಿಪಿಯನ್ನು ನೋಡೋಣ. ಅದೇ ರೀತಿ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಮತ್ತು ಸಬ್ಸ್ಕ್ರೈಬ್ ಮಾಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹತ್ತಿರದಲ್ಲಿ ಬರುವಂತಹ ಬೆಲ್ ಬಟನನ್ನು ಒತ್ತಿ ಆಗ ನಾನು ಮಾಡಿರುವಂಥ ವೀಡಿಯೋಗಳು ನೇರವಾಗಿ ನಿಮ್ಮನ್ನು ತಲುಪ್ತದೆ. ಅಷ್ಟೇ ಅಲ್ಲದೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಒಂದು ಬೌಲಲ್ಲಿ ನಾನು ಇನ್ಸ್ಟೆಂಟ್ ಕಾಫಿ ಪೌಡ್ರನ್ನು ತಗೊಂಡಿದ್ದೇನೆ. ಇದಕ್ಕೆ ಅದು 2 ಸ್ಪೂನ್ ಇದೆ. ಇದಕ್ಕೆ ಒಂದು 2 ಸ್ಪೂನು ಹಾಲು ಹಾಕಿ ಕಲಸಿಟ್ಕೊಳ್ಳಿ. ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ಇದನ್ನು ಒಂದು ಕಡೆ. ಅದೇ ರೀತಿ ಇನ್ನೊಂದು ಬೌಲ್ ತಗೊಳ್ಳಿ. ಇನ್ನೊಂದು ಬೌಲ್ಗೆ ನಾನು ಒಂದು 2 ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊಳ್ತಾ ಇದ್ದೇನೆ. ಎರಡು ಸ್ಪೂನು ಕಾರ್ನ್ಫ್ಲೋರ್ ಇದೆ. ಇದಕ್ಕೂ ಕೂಡ ಹಾಲನ್ನು ಹಾಕಿ ಕಲಸ್ಕೊಳ್ಬೇಕು. ಹಾಲಲ್ಲಿ ಕಾರ್ನ್ಫ್ಲೋರ್ ಮಿಕ್ಸ್ ಆಗುವ ಹಾಗೆ ಕಲಸ್ಕೊಳ್ಳಿ ಇದನ್ನು. ಕಾರ್ನ್ಫ್ಲೋರನ್ನು ಮಿಕ್ಸ್ ಮಾಡ್ಕೊಂಡಾಗಿದೆ. ಇದನ್ನು ಕೂಡ ಬದಿಗಿಡ್ಕೋಬೇಕು. ಈಗೊಂದು ಅಗಲವಾದ ಪಾತ್ರೆ ತಗೊಳ್ಳಿ. ಅದಕ್ಕೆ ಒಂದು ಕಪ್ ನಾನು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಹಾಲು ಕುದಿ ಬರಬೇಕು, ಚೆನ್ನಾಗಿ ಕುದಿ ಬರಲಿ. ಹಾಲು ಕುದಿ ಬರ್ತಾ ಇದೆ. ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಳಿ. ಪುಡಿ ಸಕ್ಕರೆ ಕೂಡ ಆಗ್ತದೆ, ಇಲ್ಲಾಂದರೆ ನಾರ್ಮಲ್ ಸಕ್ಕರೆ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸಕ್ಕರೆ ಎಲ್ಲ ಕರಗಬೇಕು. ಚೆನ್ನಾಗಿ ಸಕ್ಕರೆ ಕರಗಲಿ. ಸೈಡನ್ನೆಲ್ಲ ಒಮ್ಮೆ ಕ್ರೇಪ್ ಮಾಡ್ಕೊಳ್ಳಿ, ಹೀಗೆ ಮಿಕ್ಸ್ ಮಾಡಿ. ಈಗ ಇದಕ್ಕೆ ನಾನು ಕಾಫಿ ಮಿಕ್ಸ್ಚರನ್ನು ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೀಗ ಕಾಫಿ ಮಿಕ್ಸ್ಚರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಕಲರ್ ಎಲ್ಲ ಚೇಂಜ್ ಆಯ್ತು ನೋಡಿ, ಕಾಫಿ ಕಲರ್. ಸ್ಮೆಲ್ ಕೂಡ ಕಾಫಿದೇ ಬರ್ತಾ ಇದೆ. ಕಾಫಿ ಯಾರಿಗಿಷ್ಟ ಅವರು ಇದನ್ನು ಮಾಡ್ಕೊಳ್ಬೋದು. ಇದು ಒಮ್ಮೆ ಬಾಯ್ಲ್ ಆಗಬೇಕು. ಕಾಫಿ ಹಾಕಿ, ಕಾಫಿ ಪೌಡರ್ ಹಾಕಿದ ಮೇಲೆ ಒಮ್ಮೆ ಬಾಯ್ಲ್ ಆಗಲಿ. ಅಲ್ಲಿವರೆಗೆ ಕೈ ಅಡಿಸ್ತಾ ಇರಬೇಕು. ಇದನ್ನು ಬರ್ಡೇಗೆ ಎಲ್ಲ ಮಾಡ್ಕೋಬೋದು, ಮಕ್ಕಳಿಗೆ ಖುಷಿ ಆಗ್ತದೆ. ಬಾಯ್ಲ್ ಆಗ್ತಾ ಇದೆ. ಇದಕ್ಕೀಗ ನಾವು ಕಾರ್ನ್ಫ್ಲೋರದ್ದು ಮಿಕ್ಸ್ಚರ್ ಇದೆಯಲ್ಲ, ಅದನ್ನು ಕೂಡ ಇದಕ್ಕೆ ಹಾಕೋಬೇಕು. ಹಾಕುವಾಗ ಅದು ದಪ್ಪ ಆಗ್ತದೆ, ಕೈ ಆಡಿಸ್ತಾ ಇರಬೇಕು, ಗಂಟುಗಳು ಇರಬಾರ್ದು. ಈಗ ಇದಕ್ಕೆ ನಾನು ಕಾರ್ನ್ಫ್ಲೋರದ್ದು ಮಿಕ್ಸ್ಚರನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಕೈ ಆಡಿಸ್ತಾ ಇರಿ. ನೋಡಿ, ಮಿಕ್ಸ್ಚರ್ ದಪ್ಪ ಆಗ್ತಾ ಇದೆ. ಇನ್ನೂ ಸ್ವಲ್ಪ ದಪ್ಪ ಆಗಲಿ, ಅಲ್ಲಿವರೆಗೆ ಕೈ ಆಡಿಸ್ತಾ ಇರಬೇಕು. ಆಮೇಲೆ ಇದನ್ನು ಒಂದು ಬೌಲಿಗ ಇಲ್ಲಾದರೆ ಯಾವುದಾದ್ರೂ ಪಾತ್ರೆಯಲ್ಲಿ ಹಾಕ್ಕೊಳ್ಬೋದು. ಇನ್ನು ಸ್ವಲ್ಪ ದಪ್ಪ ಆಗಬೇಕಿದು. ಆಗಿದೆ, ಈಗ ನೋಡಿ ದಪ್ಪ ಆಗಿದೆ. ಗ್ಯಾಸನ್ನು ಆಫ್ ಮಾಡಿ ಇದನ್ನು ಯಾವುದಾದ್ರೂ ಮೋಲ್ಡ್ ಅಥವಾ ಪಾತ್ರೆಗೆ ಇದನ್ನು ನೀವು ಹಾಕ್ಕೊಳ್ಬೋದು. ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೇನೆ. ನಾನು ಈ ಥರ ಬೌಲ್ ತಗೊಂಡಿದ್ದೇನೆ. ಇದಕ್ಕೆ ನೋಡಿ ಫುಲ್ ಎಲ್ಲ ಆಯಿಲನ್ನು ಗ್ರೀಸ್ ಮಾಡಿಟ್ಕೊಂಡಿದ್ದೇನೆ. ಇದಕ್ಕೀಗ ಮಿಕ್ಸ್ಚರನ್ನು ಹಾಕ್ಕೊಳ್ವ. ಈಗ ಹಾಕ್ಕೊಳ್ವ. ನೀವು ಯಾವುದಾದ್ರೂ ಪಾತ್ರೆಯಲ್ಲಿ ಇದನ್ನು ಹಾಕ್ಕೊಳ್ಬೋದು. ಇದನ್ನು ಈಗ 2 ಗಂಟೆ ನಾವು ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕು. ಅಂದರೆ ಇದನ್ನು ಆರಬೇಕು, ಆಮೇಲೆ ಇದು ಆರಿದ ಮೇಲೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. 2 ಗಂಟೆ ನಂತರ ಇದು ಚೆನ್ನಾಗಿ ಬರ್ತದೆ.
ಇದನ್ನೀಗ ನಾನು 2 ಗಂಟೆ ಫ್ರಿಡ್ಜಲ್ಲಿ ಇಟ್ಕೊಳ್ತೇನೆ, ಆಮೇಲೆ ನೋಡುವ. ಫ್ರಿಡ್ಜಲ್ಲಿ ಇಟ್ಟು 2 ಗಂಟೆ ಆಗಿದೆ. ಈಗ ನೋಡಿ, ಎಲ್ಲ ಸೈಡ್ ಕೂಡ ಕ್ಲೀನಾಗಿ ಬಿಡ್ತಾ ಇದೆ. ಬಿಡಲಿಲ್ಲ ಅಂದರೆ ಒಂದು ನೈಫಿಂದ ಎಲ್ಲ ಸೈಡನ್ನು ಬಿಡಿಸ್ಕೊಂಡು ಬನ್ನಿ. ಇದನ್ನೀಗ ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೇನೆ. ಒಂದು ಪ್ಲೇಟಿಗೆ ಮಗುಚಿ ಹಾಕಿ ಈಗ ಮೆಲ್ಲಗೆ ತೆಗೆದುಕೊಳ್ಳಿ. ನೋಡಿ, ಚೆನ್ನಾಗಿ ಬಂತು, ತುಂಬ ಚೆನ್ನಾಗಾಗಿದೆ. ಇದು ಸ್ವಲ್ಪ ನೈಫ್ ತಾಗಿದೆ ಅಷ್ಟೇ ನಾನು ಹಾಕುವಾಗ. ಇದರ ಮೇಲೆ ನಾನು ಚಾಕೋ ಚಿಪ್ಸನ್ನು ಹಾಕ್ಕೊಳ್ತಾ ಇದ್ದೇನೆ. ಇದರ ಮೇಲೆ ಈಗ ನಾನು ಚಾಕೋ ಚಿಪ್ಸನ್ನು ಹಾಕ್ಕೊಳ್ತಾ ಇದ್ದೇನೆ. ಚಾಕೋ ಚಿಪ್ಸ್ ಇದು ರೆಸಿಪಿಯನ್ನು ನೀವು ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡ್ಕೋಬೋದು. ಮೇಲ್ಗಡೆ ಎಲ್ಲ ಚಾಕೋ ಚಿಪ್ಸನ್ನು ಹಾಕ್ಕೊಂಡಾಗಿದೆ. ಈಗ ಇದನ್ನು ಸರ್ವ್ ಮಾಡ್ಕೊಳ್ಳಿ. ಕಾಫಿ ಪುಡ್ಡಿಂಗ್ ರೆಡಿ ಆಗಿದೆ. ಇದನ್ನು ಟ್ರೈ ಮಾಡಿ, ತುಂಬ ಸುಲಭವಾಗಿ ಮಾಡ್ಬೋದು, ಒಂಥರ ಡಿಫ್ರೆಂಟ್ ಆಗಿರ್ತದೆ. ಇದನ್ನು ಮಾಡಿ ನೋಡಿ, ಏನಾದರೂ ಕಮೆಂಟ್ಸ್ ಇದ್ದರೆ ಅದನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.